ಗಲಾಟೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಉಡಾಫೆ ಉತ್ತರವನ್ನ ಕೊಟ್ಟಿದ್ದ. ಇದೆಲ್ಲ ಏನ್ ಹೊಸದಾಗಿ ಆಗ್ತಾ ಇರೋದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಶಿವಮೊಗ್ಗ ಘಟನೆಯನ್ನ ಲಘುವಾಗಿ ಪರಿಗಣಿಸಿದ್ರ ಗೃಹ ಸಚಿವರು, ಹಾಗಾದ್ರೆ ಅಷ್ಟು ಈಸಿಯಾಗಿ ತೆಗೆದುಕೊಂಡ್ಬಿಟ್ರ? ಮೆರವಣಿಗೆ ವೇಳೆ ಏನಾದರೂ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು, ಹಾಗಾಗಿ ದೊಡ್ಡ ಪ್ರಮಾಣದ ಗಲಾಟೆ ಆಗಿಲ್ಲ. ಪೊಲೀಸರು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ, ನಿಯಂತ್ರಿಸಿದ್ದಾರೆ ಅಂತ ಉಡಾಫೆ ಉತ್ತರವನ್ನ ಕೊಟ್ಟಿದ್ದ. ಸಣ್ಣ ಪುಟ್ಟ ಗಲಾಟೆ ಆದಾಗ ಕ್ರಮ ತೆಗೆದುಕೊಳ್ಬೇಕು ಅದನ್ನ ಮಾಡಿದ್ದಾರೆ, ಅಂದ್ರೆ ಸಣ್ಣ ಪುಟ್ಟ ಗಲಾಟೆ ಆಗಿದೆ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಪೋಸ್ಟರ್ ಹಾಕೋದಕ್ಕೆ ಅನುಮತಿ ನಾವು ಕೊಟ್ಟಿರಲಿಲ್ಲ, ಯಾರು ಯಾವ ಉದ್ದೇಶಕ್ಕೆ ಹಾಕಿದ್ದಾರೆ ಅದರ ಬಗ್ಗೆ ತನಿಖೆಯನ್ನ ಮಾಡುತ್ತೆ, ಇಂಥದ್ದಕ್ಕೆ ಅನುಮತಿ ಕೇಳಿದ್ರೆ ಯಾವ ಕಾರಣಕ್ಕೂ ಕೊಡೋದಿಲ್ಲ, ಇಂಥದ್ದಕ್ಕೆಲ್ಲ ನಾವು ಉತ್ತೇಜನ ಕೊಡೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.